ಶ್ರೀ ಸದ್ಗುರು ಬಸವಲಿಂಗ ಶಿವಯೋಗಾಶ್ರಮದ ಶ್ರೀ ಸದ್ಗುರು ಮರುಳ ಸಂಗಮೇಶ್ವರರ 39ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಸ್ವರ ಸಂಗಮ ರಸಮ ಕಾರ್ಯಕ್ರಮ ಜರುಗಿತು. ಹೌದು, ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಹಳ್ಳದ ಗೆನ್ನೂರು ಗ್ರಾಮದ ಶ್ರೀಮಠದ ಶ್ರೀ ಸದ್ಗುರು ಮರುಳ ಸಂಗಮೇಶ್ವರರ ಪುಣ್ಯಾರಾಧನೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಸ್ವರ ಸಂಗಮ ರಸಮಂಜರಿ ಕಾರ್ಯಕ್ರಮವನ್ನು ಶಾಸಕ ಶಿವಾನಂದ್ ಪಾಟೀಲ್ ಅವರ ಸುಪುತ್ರ ಸತ್ಯಜಿತ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ಈ ಸಮಾರಂಭದ ವೇದಿಕೆಯಲ್ಲಿ ಕಾಣಬಹುದಾಗಿದೆ. ವಿಜ್ಞಾನ ಸಾಕಷ್ಟು ಮುಂದುವರಿತಾ ಇದೆ, ಆದರೆ ನಾವು ನಮ್ಮ ಸಂಸ್ಕೃತಿಯನ್ನು ಮರಿಬಾರದು. ಶ್ರೀಮಠದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಒಳ್ಳೆಯ ಸಂಸ್ಕಾರ ಪಡೆಯುತ್ತಿರುವುದು ಸಂತೋಷದ ಸಂಗತಿ. ಸಮಾಜದ ಸತ್ಕಾರ್ಯಗಳಿಗೆ ಯಾವಾಗಲೂ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಎಂದರು. ನಂತರ ಪಟ್ಟಣ ಪಂಚಾಯತ್ ಸದಸ್ಯರು ಅಲ್ಲಾಬಕ್ಷ್ ಬಿಜಾಪುರ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೀರಭದ್ರಯ್ಯ ಹಿರೇಮಠ್, ಸಿದ್ದಪ್ಪ ಪೂಜಾರಿ, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಎಚ್ ಕಾಸ್ನಿಸ್, ಶಿವನ್ ಗೌಡ್ ಪಾಟೀಲ್, ರಸೀದ್ ಹವಾಲ್ದಾರ್, ಸಾಹೇಬ್ ಗೌಡ್ ಬಗ್ಲಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮ ಇದು ಕಲ್ಚರ್ ಮತ್ತು ಸಮಾಜದ ಸಂಸ್ಕೃತಿ ಉಳಿಸುವಂತ ಒಂದು ಕೆಲಸವನ್ನು ಈ ಸಮಾರಂಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಯಾವ ಬಹಳ ಮುಖ್ಯವಾದದ್ದು ಇವತ್ತಿನ ದಿವಸ. ಯಾಕಪ್ಪ ಅಂದ್ರೆ ನಾವು ಹ್ಯಾಂಗ ಸಮಾಜ ಮುಂದುವರಿತಾ ಇರ್ತೈತಿ, ವಿಜ್ಞಾನ ಹ್ಯಾಂಗ ಬರ್ತಾ ಇರ್ತೈತಿ, ನಮ್ಮ ಸಂಸ್ಕೃತಿಯನ್ನು ನಾವು ಹಿಂದುಳಿಸ್ಬಾರ್ದು, ಅದು ಯಾವಾಗ್ಲೂ ನಾವು ಎತ್ತಿ ಹಿಡಿದ್ಬೇಕು ಅಂತ ಅಂದ ಆ ರೀತಿಯಲ್ಲಿ ನಾವು ನಡ್ಕೊಂಡು ಹೋದ್ರೆ ನಾವು ಮನುಷ್ಯತ್ವವನ್ನು ಉಳಿಸ್ಕೊಳ್ಳಕ್ ಆಗ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ಅದ್ರ ಜೊತೆ ಜೊತೆಯಲ್ಲಿ ಇಲ್ಲಿ ಎಷ್ಟಕ್ಕೊಂದು ನಮ್ಮ ವಕೀಲರ ಬಂಧುಗಳಿದ್ದಾರ. ಈ ಶಾಲೆಯನ್ನು ಒಂದು ಈ ಆಶ್ರಮದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಗುರುಗಳು. ಅದು ಒಂದು ಬಹಳ ಒಳ್ಳೆಯ ಕೆಲಸ, ಯಾಕಂದ್ರೆ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಬೆಳೆದಿ ಅದರಲ್ಲಿ ಜ್ಞಾನ ಪಡೀತಾರೆ. ಏನಾದರೂ ಕಸ್ಕೋಬಹುದು, ಆಸ್ತಿ ದುಡ್ಡು ಎಲ್ಲ ರೊಕ್ಕ ಕಸ್ಕೋಬಹುದು ಒಬ್ರು, ಅದ್ರ ಜ್ಞಾನ ಅಂತೂ ಯಾರು ಕಸ್ಕೊಳಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಈ ಇಂಥ ಕೆಲಸಗಳನ್ನು ನಾವು ಯಾವಾಗ್ಲೂ ಮುಂದೆ ತಗೊಂಡು ಹೋಗ್ತಾನೆ ಇರಬೇಕು. ತಮ್ ಜಾಸ್ತಿ ನಾನು ಮಾತಾಡೋಕೆ ಹೋಗಲ್ಲ, ತಮ್ಮ ಸಮಯ. ನೇಪಾಳಕ್ಕೆ ಹೋದ್ರೆ ನಾವು ಹಿಂದೂ ಧರ್ಮವನ್ನ ನೋಡ್ತೀವಿ, ಆದ್ರೆ ಭವ್ಯವಾದಂತಹ ಸುಂದರ ದೇಶ ಭಾರತದಲ್ಲಿ ನೋಡಿದ್ರೆ ಇವೆಲ್ಲವೂ ಹಿಂದೂ ಮುಸ್ಲಿಂ ಕ್ರಿಸ್ತ್ ಸಿಖ್ ಜೈನ್ ಬೌದ್ಧ ಇವೆಲ್ಲವನ್ನ ನಾವು ನೋಡ್ಲಿಕ್ಕೆ ಯಾವ್ದಾದ್ರ ದೇಶ ಇದ್ರೆ ಅದು ಭಾರತ ದೇಶ. ಅದಕ್ಕೆ ತಾವು ವೇದಿಕೆ ಕೂಡ ನೋಡ್ರಿ ಎಷ್ಟು ಚಂದ ಆಕರಣೆ ಮಾಡಿದ್ದಾರೆ. ವೇದಿಕೆ ಮೇಲೆ ಎಲ್ಲ ಸಮುದಾಯದನ್ನ ಕರೆಸಿ ಇಡೀ ಭಾರತವನ್ನೇ ಇಲ್ಲಿ ತಂದಿಟ್ಟಿದ ಅಂತ ನಾನು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾನ್ಯರೇ, ತಮ್ಗೆಲ್ಲರಿಗೆ ಹೇಳಿದಾಗೆ ಇವತ್ತು ಏನೋ ಕಾರ್ಯಕ್ರಮ ಇದೆ, ರಸಮಂಜರಿ ಕಾರ್ಯಕ್ರಮ, ಬಹಳ ಅದ್ಭುತ ಕಾರ್ಯಕ್ರಮ ಇದು. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಆಗಿರ್ತಕ್ಕ ಹಿಂದಿನ ಒಂದು ಕಾರ್ಯಕ್ರಮ ತಾವು ನೋಡಿದ್ರೆ ಮಕ್ಕಳ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಏನೋ ಒಂದು ಒಳ್ಳೆ ಸಹಕಾರ ಕೊಟ್ಟಿದ್ರಿ ಮೊನ್ನೆ ಪೂಜ್ಯರಿಗೆ, ಬಹಳ ಹೆಮ್ಮೆ ವಿಷಯ ನಮಗೆ. ಏನೋ ನಮಗೆ ಅವಶ್ಯಕತೆ ಇದೆ, ಧರ್ಮ ಗುರುಗಳ ತಾವು ಕೊಟ್ಟಿರ್ತಕ್ಕಂತಹ ಶಿಕ್ಷಣ ಮಕ್ಕಳಿಗೆ ಉಜ್ವಲವಾಗಿ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂತಹ ಕೆಲಸವನ್ನ ಪೂಜ್ಯರ ಕೈಯಿಂದ ಆಗ್ತಾ ಇದೆ ಅಂತಂದ್ರೆ ಅದು ನಮಗೆಲ್ಲರಿಗೆ ಹೆಮ್ಮೆ. ಈ ಸಮಯದಲ್ಲಿ ನಾನು ಒಂದು ನಮ್ಮ ನಿಮ್ಮದೇ ಗ್ರಾಮದ ಒಂದು ಹಿರಿಯರಾಗಿರ್ತಕ್ಕಂಥ ನಮ್ಮ ರಶೀದ್ ಅಣ್ಣವರಿಗೂ ನಾನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮ ದೇಶ ಉದ್ಧಾರ ಆಗ್ಬೇಕಾದ್ರೆ ನಮ್ಮ ಮೂಲ ತತ್ವ ಏನಪ್ಪ ಅಂತಂದ್ರೆ ಶಿಕ್ಷಣ. ಭವಿಷ್ಯ ನಮಗೆ ಶಿಕ್ಷಣ ಇರಲಿಲ್ಲಪ್ಪ ಅಂತಂದ್ರೆ ನಾವು ಯಾರೂ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ದೇಶನೂ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಜಗತ್ತು ಎಷ್ಟು ಫಾಸ್ಟ್ ನಿರ್ಮಾಣವಾಗ್ತಾ ಇದೆಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಶಿಕ್ಷಣ. ನಾವೆಲ್ಲರೂ ಶಿಕ್ಷಣದಿಂದ ಬಹಳ ವಂಚಿತರಾಗಿದ್ದೀವಿ, ಆದ್ರೆ ಇತ್ತಿನ ದಿನಮಾನದಲ್ಲಿ ಇಂಥ ಪೂಜ್ಯರ ಆಶೀರ್ವಾದದಿಂದ ಏನೋ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟು ನಮ್ಮ ಮಕ್ಕಳನ್ನ ನಾವು ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆ ಯಾರಾದ್ರೂ ಇದ್ರೆ ನಿಮ್ಮದೇ ಆಗಿರ್ತಕ್ಕಂತ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ರಶೀದಣ್ಣ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂತಂದ್ರೆ ಅವರೊಬ್ಬ ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.